ಸಚಿವ ಕೆಎಸ್ ಈಶ್ವರಪ್ಪರ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರು ನಡೆಸಿರುವಂತಹ ಧರಣಿಯನ್ನು ಈಗ ಮುಕ್ತಾಯಗೊಳಿಸಿದ್ದಾರೆ. ಆದರೆ ನಾಳೆ ರಾಜ್ಯಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಳ್ಳುವ ಮೂಲಕ ಸಚಿವ ಈಶ್ವರಪ್ಪರನ್ನು ಅರೆಸ್ಟ್ ಮಾಡಬೇಕು ಮತ್ತು ಆಂಟಿ ಕರಪ್ಷನ್ ಅಡಿ ಅವರನ್ನು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಒತ್ತಾಯವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ವಿಪಕ್ಷ ನಾಯಕರಂತ ಸಿದ್ದರಾಮಯ್ಯ ನಮ್ಮಿಸಿದ್ದಾರೆ, ಈ ಬಗ್ಗೆ ನಿರ್ಧರಿಸಿ ಸರ್. ಈಗ ಅವರು ಡಿಮ್ಯಾಂಡ್ ಅನ್ನು ನೀವು ಮಾಡಿದಿರಿ, ಕೇವಲ ಅವರು ರಾಜೀನಾಮೆ ಕೊಡ್ತಿದ್ದಾರೆ, ಆ ಕೇಸ್ ಅದನ್ನು ಒಂದು ಪ್ರಕರಣದಡಿ ಕೇಸನ್ನು ದಾಖಲಿಸಿಲ್ಲ. ಇದನ್ನು ಮುಂದಿನ ಹೋರಾಟ ತಂದೇನೆ ಸರ್? ನಾವು ಇವತ್ತು ಒಂದು ದಿನದ ಡೇ ಆ್ಯಂಡ್ ನೈಟ್ ಧರಣ ಮಾಡಿದ್ದೀವಿ, ಅಹೋರಾತ್ರಿ ಧರಣ ಮಾಡಿದ್ದೀವಿ. ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿನಲ್ಲಿ ಅವರಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಯಾವುದೇ ಸೆಕ್ಷನ್ನ ಹಾಕಿಲ್ಲ. ಮತ್ತೆ ಅವ್ರಿಗೆ ಅವ್ರನ್ನ ಕೇಸ್ ರಿಜಿಸ್ಟರ್ ಆಗಬೇಕು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ, ನಂಬರ್ ಒನ್. ಮತ್ತು ದಸ್ತಗಿರಿ ಮಾಡಬೇಕು. ಆಮೇಲೆ ಇನ್ವೆಸ್ಟಿಗೇಷನ್ ಫೇರ್ ಆಗಿ ನಡೆಯೋದಿಲ್ಲ ಅಂತಕ್ಕಂಥದ್ದು ನಮಗೆ ಸಂಶಯ ಇದೆ. ಅದರಿಂದ ಅದು ಹೈಕೋರ್ಟ್ ಜಡ್ಜನ ಸೂಪರ್ವಿಷನ್ನಲ್ಲಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ಸರ್, ಮುಖ್ಯಮಂತ್ರಿಗಳು ಮತ್ತು ಈಶ್ವರಪ್ಪ ಹೇಳ್ತಿದ್ದಾರೆ ಅವರು ಆರೋಪದಿಂದ ಮುಕ್ತರಾಗಿ ಬರ್ತಾರೆ ಅಂತ ಮೂಲಕ ತಾವು ಈಗೇನು ಹೇಳಿದ್ರಿ, ಅವರು ಫೇರ್ ಆಗಿ ನಡೆಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈಗ ಬೇರೆ ಏಜೆನ್ಸಿ ಮಾಡ್ಬೇಕು ಸರ್? ಯಡಿಯೂರಪ್ಪ, ನಾರ್ ಬಸವರಾಜ ಬೊಮ್ಮಾಯಿ, ನಾರ್ ಈಶ್ವರಪ್ಪ, ದೇ ಆರ್ ನಾಟ್ ದಿ ಕೋರ್ಟ್ಸ್. ಸರ್, ಈಗ ಕಾರಜೋಳ ಅವರು ಹೇಳಿದ್ದಾರೆ ಮತ್ತು ಈಶ್ವರಪ್ಪ ಕಾರಜೋಳ ಮತ್ತು ಅಭ್ಯರ್ಥಿ ನಿರಾಣಿ ಹೇಳ್ತಿದ್ದಾರೆ ಅವ್ರಿಗೆ ಏನು ಕೆಲವು ತುರ್ತು ಸಂದರ್ಭದಲ್ಲಿ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇದೆ, ಅದೇ ಥರ ಅವರು ಕಾಮಗಾರಿ ಮಾಡಿದ್ದಾರೆ, ಹಾಗಾಗಿ ಅದನ್ನು ಅಮೌಂಟ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ಒಪ್ಕೊಂಡಂಗೆ ಅದನ್ನು? ಇಟ್ ಈಸ್ ಅಡ್ಮಿಟೆಡ್, ಇಟ್ ಇಸ್ ಎನ್ ಓಪನ್ ಅಡ್ಮಿಷನ್ ಮೇಡ್ ಬೈ ಕಾರಜೋಳ ಅಂಡ್ ನಿರಾಣಿ. ಸೊ ವಿ ಡಿಮ್ಯಾಂಡ್ ಇಮಿಡಿಯೇಟ್ಲಿ ದಿ ಪೇಮೆಂಟ್ ಈಸ್ ಟು ಬಿ ಮೇಡ್, ಇಟ್ ಈಸ್ ಟು ಬಿ ಕ್ಲಿಯರ್ಡ್. ಅಲ್ಲ, ಇದುವರೆಗೆ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಅಂತಿದ್ರು, ಈಗ ಒಪ್ಕೋತಿದ್ದಾರೆ, ಇದು ಯಾವ ಥರ ಸರ್ ಇದು? ವೆನ್ ದಿ ಮಿನಿಸ್ಟರ್ ಗಿವ್ ಪ್ರಾಮಿಸ್, ಈ ಮೇಡ್ ಎ ಪ್ರಾಮಿಸ್ ದಟ್ ಈ ವುಡ್ ಮೇಕ್ ದಿ ಪೇಮೆಂಟ್. ಸೊ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ದಿ ವರ್ಕ್ ಅಕಾರ್ಡಿಂಗ್ ಟು ದಿ ಡೈರೆಕ್ಷನ್ ಆಫ್ ದಿ ಮಿನಿಸ್ಟರ್. ದಿ ಗೌರ್ಮೆಂಟ್ ಈಸ್ ಬೌಂಡ್ ಟು ಪೇ ದಿ ಬಿಲ್. ಸರ್, ಈಗ ರಾಜ್ಯದಂತ ನಾಳೆಯಿಂದ ಪ್ರವಾಸ ಹೋಗ್ತಾ ಇದ್ದೀರಿ, ಯಾವ ನಿಮ್ಮ ಪ್ರವಾಸದ ರೂಪುರೇಷೆ ಸರ್, ಮತ್ತು ಯಾವ ವಿಷಯ ಮುಂದಿಟ್ಕೊಂಡು ಹೋಗ್ತಿದ್ದೀರಿ? ಇದು ಹೇಳಿದ್ನಲ್ಲ, ಈಗ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಹಾಕಬೇಕು, ಎರಡನೇದು ಅರೆಸ್ಟ್ ಮಾಡಬೇಕು, ಮೂರನೇದು ಅವರಿಗೆ ಪರಿಹಾರ ಕೊಡಬೇಕು, ಕೆಲಸ ಕೊಡಬೇಕು ಅಂತ ಇವೆಲ್ಲ ಡಿಮ್ಯಾಂಡ್ಗಳು ಇಟ್ಕೊಂಡು ಹೋಗ್ತೀವಿ. ಮತ್ತು ಕೆಂಪಣ್ಣ ಮಾಡಿರ್ತಕ್ಕಂಥ 40% ಕಮಿಷನ್ ಇದೆಯಲ್ಲ, ಅದ್ರ ಬಗ್ಗೆಯೂ ಕೂಡ ನ್ಯಾಯಾಂಗ ತನಿಖೆ ಆಗಬೇಕು. ಇದಿಷ್ಟು ವಿಪಕ್ಷ ನಾಯಕ ಅಂತ ಸಿದ್ದರಾಮಯ್ಯ ಹೇಳಿಕೆ. ಏನು ಈಗಾಗಲೇ ಆ ಏನು ಸಚಿವ ಈಶ್ವರಪ್ಪನ ಅರೆಸ್ಟ್ ಮಾಡಬೇಕು, ಜೊತೆಗೆ ನ್ಯಾಯಾಂಗ ತನಿಖೆ ಮಾಡಬೇಕು, ಕೆಂಪಣ್ಣ ಆಯೋಗದವರು ಆರೋಪ ಮಾಡಿದ್ದಾರೆ, ಆ ಪ್ರಕರಣ ಸಹ ಪ್ರಾಸಿಕ್ಯೂಷನ್ ಮಾಡೋ ಮೂಲಕ ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲಿಗೆಳಬೇಕು ಅಂತ ಸಂದೇಶವನ್ನು ಕೊಡ್ತಿದ್ದಾರೆ. ಕ್ಯಾಮರಾಮನ್ ರಾಜೇಶ್ ಜೊತೆ ರಾಜಪ್ಪ ಸುತ್ತೂರು ಬೆಂಗಳೂರಿನಿಂದ ಜೀ ಕನ್ನಡ ನ್ಯೂಸ್ಗಾಗಿ.